ಏನಾದ್ರೂ ಇದ್ರೆ ಕೋರ್ಟ್ ಅಲ್ಲಿ ಹೇಳಿ, ಅವ್ರ ಹತ್ರ ಏನೇನ್ ದಾಖಲೆ ಇದೆ ಎಲ್ಲ ಕೋರ್ಟ್ ತೋರಿಸ್ತೀವಿ. ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೋ, ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲಲ್ಲ ಸರ್. ಅದು ಪ್ರಧಾನ ಮಂತ್ರಿಗಳಾಗ್ಲಿ, ಸುದೀಪ್ ಅಲ್ಲಿ ನೀವಾಗ್ಲಿ ನಾನಾಗ್ಲಿ, ನಾವ್ ಅಲ್ಲಿ ಏನ್ ಬೇಕಾದ್ರು ತೀರ್ಮಾನ ರೆಡಿ ಇದೀವಿ. ಮಾನವೀಯತೆ ದೃಷ್ಟಿಯಿಂದ ನಾವು ಇಷ್ಟು ದಿನ ಅವ್ರ ಹತ್ರ ಮಾತಾಡ್ತಾ ಇದ್ದು ಸಹಾಯ ಮಾಡ್ಬೇಕು ಅಂತಿದ್ದು, ಇನ್ನೊಂದು ಮತ್ತೊಂದು ಅರ್ಥ ಆಯ್ತಲ್ವಾ. ಇವಾಗ ಅವ್ರು ಹೇಳಿದ್ದಾರೆ ನಾನು ಸಂಪೂರ್ಣವಾದ ಸಂಭಾವನೆ ಕೊಟ್ಬಿಟ್ಟಿದ್ದೀನಿ ಅಂತ. ಕೊಟ್ಟಿದ್ರೆ ಒಂದು ದಾಖಲೆ ಇರ್ಬೇಕಲ್ಲ ಸರ್, ಅಟ್ ಲೀಸ್ಟ್ ಅಗ್ರಿಮೆಂಟ್ ಇಲ್ಲ ಅಂದ್ರೂ ದುಡ್ಡು ಕೊಟ್ಟಿರೋದಕ್ಕೆ ಒಂದು ಇದಿರ್ಬೇಕಲ್ಲ ಸರ್. ಪ್ರೊಡ್ಯೂಸರ್ ಮಿಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಆ ಬಂದಂತ ಫಂಡ್ಸ್ ನ ಮಿಸ್ ಯೂಸ್ ಮಾಡಿದ್ರು ಮಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ. ಸುದೀಪ್ ಅವರು ಕೂಡ ಅವತ್ತು ದಿನ ಹೋಗ್ಬಿಟ್ಟು 2.5 ಕೋಟಿ ರೂಪಾಯಿ ಮತ್ತೆ ನಂದಕಿಶೋರ್ ನಿರ್ದೇಶಕ ಅವನಿಗೆ ಬರ್ಬೇಕಾಗಿರುವಂತ 40 ಲಕ್ಷನ ಆಯ್ತು, ನಿಮ್ಗೆ ರಿಲೀಸ್ ಮಾಡಕ್ ಆಗ್ತಲ್ಲ, ನನ್ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಬಿಟ್ಟು ಬಂದ್ರು. ಫಂಡ್ಸ್ ಮಾಡಿದ್ರೆ ಸುದೀಪ್ ಅವ್ರ ಅವತ್ತು ನಾನು ಡಬ್ಬಿಂಗ್ ಮೊದಲು ದುಡ್ಡು ಕೊಡಪ್ಪ ಆಮೇಲೆ ಡಬ್ಬಿಂಗ್ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ಅದು ಬಂದಾದ್ಮೇಲೆ ಇನ್ನೂ ಯಾವ್ದಾವ್ದು ಬ್ಯಾಲೆನ್ಸ್ಗಳಿದೆ ಅಂತೇಳಿ ರಾತ್ರಿ 2 ಗಂಟೆ 3 ಗಂಟೆಗೆ ಎನ್ ಕುಮಾರ್ ಅವ್ರು ಎಂಟರ್ ಆಗ್ತಾರೆ. ಅವಾಗ ಯೋಗೀಶ್ ದ್ವಾರಕೀಶ್ ಅಂತೇಳಿ ಸುದೀಪ್ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನನ್ ಜಾಗನ ಅವ್ರು ಮಾಡಿರ್ತಾ ಇರ್ತಾರೆ. ಅವ್ರು ಫೋನ್ ಮಾಡ್ತಾರಂತೆ, ಸುದೀಪ್ ಅವ್ರು ಹೇಳಿದ ವಿಚಾರ ಆಯ್ತು. ಅವ್ರು ಫೋನ್ ಮಾಡಿ ಈ ತರ ಇದೆ ಅಂತ, ಅದೇನ್ ಬೇಕೋ ನೀವು ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಆ ಪ್ರೊಡ್ಯೂಸರ್ ಗೊತ್ತಾಗಲ್ಲ ಅದೇನಿದೆ ದಾಖಲೆ ತಗೊಂಡು ಮಾಡಿ ಅಂತ ಹೇಳಿರ್ತಾರೆ. ಇವರು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆ ಪ್ರಾಪರ್ಟಿನ ಮಾಡ್ಕೊಂಡು ದುಡ್ಡು ಕೊಟ್ಟಿರ್ತಾರೆ ಎನ್ ಕುಮಾರ್ ಅವರು. ಇವತ್ತು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿರುತ್ತೆ, ಪ್ರಾಪರ್ಟಿ ಕೋರ್ಟ್ ಅಲ್ಲಿ ಕೂಡ ಇದೆ. ಆಮೇಲೆ ಅವರು ಮರಣ ಹೊಂದ್ತಾರೆ, ಯಾರು ನಿರ್ಮಾಪಕರು ಮರಣ ಹೊಂದು ಎನ್ ಕುಮಾರ್ ಅವ್ರು ಬಂದಿರಲ್ಲ, ದುಡ್ಡು ವಾಪಸ್ ಬಂದಿರಲ್ಲ, ಆ ಒಂದೆಲ್ಲಾ ತೊಂದರೆಗಳಿಗೂ ಸೇರಿನ ಸಹಾಯ ಅಂತ ಬಂದ. ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಮಾತುಕತೆಗೆ ಯಾಕಂದ್ರೆ ಇಷ್ಟೆಲ್ಲ ಬಂದಾದ್ಮೇಲೆ ಮಾತುಕತೆ ಅಂತ ಹೋಗಿ ನಾಳೆ ಒಪ್ಕೊಂಡು ಇನ್ನೊಂದು ಮತ್ತೊಂದು ಮಾಡಿದಾಗ ಏನಂದ್ರೆ ಸಮಾಜ ಅಲ್ಲ, ನಮ್ ತಪ್ಪಿದ್ದಷ್ಟು ಏನೋ ಒಂದು ಆರಾಮ ಸಮಾವನೆ ಅದೆಲ್ಲದಕ್ಕೂ ದಾಖಲೆ ಇರ್ಬೇಕಲ್ಲ. ಒಂದು ರನ್ನ ಸಿನಿಮಾ ಒಂದು 3.75 ಕೋಟಿ ಆ ನಿರ್ಮಾಪಕರು ಬಿಟ್ಕೊಡ್ತಾರೆ. ಇಂದಿನ ದಿನ ಬೇರೆ ಇನ್ನ ನಿರ್ಮಾಪಕರುಗಳ ಹೆಸರು ನಾನು ತಗೊಳಕ್ ಇಷ್ಟ ಇಲ್ಲ. ನಾನು ಹೇಳ್ತಾ ಇರೋದು ಆ ನಿರ್ಮಾಪಕರುಗಳಿಗೆ ಅರ್ಥ ಆಗಿರುತ್ತೆ. ಎಷ್ಟು ಜನ ನಿರ್ಮಾಪಕರುಗಳಿಗೆ ಸಂಭಾವನೆ ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಆ ನಿರ್ಮಾಪಕರುಗಳು ಇವತ್ತು ಎನ್ ಕುಮಾರ್ ಕಷ್ಟಾನ್ ಸಾಲ್ವ್ ಮಾಡ್ತಾ ಇಲ್ಲ, ಎನ್ ಕುಮಾರ್ ಶೋಲ್ಡರ್ ಮೇಲೆ ಗನ್ ಇಟ್ಕೊಂಡು ಹೊಡೆಯುವಂತ ಪ್ರಯತ್ನ ಪಡ್ತಿದ್ದಾರೆ. ಅವ್ರದ್ದು ಬಹಳಷ್ಟು ವಿಚಾರಗಳಿದೆ, ಅಂತ ಸಮಯ ಬಂದಾಗ ಅವ್ರದನ್ನ ಅವತ್ತು ಮಾತಾಡ್ತಾರೆ. ಅನ್ಸಿರತ್ತೆ ಅದನ್ನೇ ನಾವು ನಮ್ ಕಡೆಯಿಂದ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದೇ ಇಲ್ಲಿ ಗೊತ್ತಿರೋದು ಸರ್. ಈಗ ನಿನ್ನೆ ಪ್ರೆಸ್ ಮೀಟ್ ಆದ್ಮೇಲೆ ಕುಮಾರ್ ಅವ್ರ ಜೊತೆ ಏನಾದ್ರೂ ಮಾತಾಡ? ಇಲ್ಲ ಸರ್, ನಾವು ಕುಮಾರ್ ಅವರೊಟ್ಟಿಗೆ ಮಾತಾಡಿ ಸುಮಾರು ತಿಂಗಳುಗಳ ಗಟ್ಟಲೆ ಆಯ್ತು. ಯಾವಾಗ ಭಾಮಾ ಹರೀಶು, ಶಿಲ್ಪಾ ಶ್ರೀನಿವಾಸ್, ಬಣಕರ್ ಅವರು ಬಂದ್ರು ಚೇಂಬರ್ ಇಂದ ನೇರವಾಗಿ ಸಂಪರ್ಕ ಕಡ್ತಾ ಇದೆ. ಯಾಕಂದ್ರೆ ಇದು 4 ಗೋಡೆ ಮಧ್ಯೆ ಇದು ಜಗತ್ ಜಾಹೀರಾಯಿತು, ಅಲ್ಲೇ ಇತ್ಯರ್ಥ ಮಾಡಲ್ಲ ಅನ್ನೋದು. ಮಾತುಕತೆಗೆ ಸಿದ್ಧ ಇಲ್ಲ ಅಂತೇಳಿ ಕೋರ್ಟ್ ಕೊಟ್ಟಿಲ್ಲ, ಈ ವೇಳೆಯಲ್ಲಿ ಮೀಡಿಯಾ ಬ್ರೀಫಿಂಗ್ ಅವಶ್ಯಕತೆ ಇದೆ. ಮೀಡಿಯಾ ಬ್ರೀಫಿಂಗ್ ಅಂದ್ರೆ ಇವಾಗ ಅವ್ರು ಹೇಳಿದ್ರೆ ನಡೀತಾ ಇದೆ, ನಮ್ ಕಡೆಯಿಂದ ಸ್ಪಷ್ಟೀಕರಣ ಬೇಕು ಅಂತ ನೀವು ಒಬ್ರು ಮೀಡಿಯಾ ಅವ್ರನ್ನ ಕೇಳ್ತಾ ಇರೋದು, 10 ಮೀಡಿಯಾ ಅವ್ರು ಫೋನ್ ಮಾಡಿ ಸರ್ ಇದ್ರ ವಿಚಾರವಾಗಿ ಏನ್ ಹೇಳ್ತೀರಾ ಅಂತ ಕೇಳಿರೋದಕ್ಕೆ ಹೇಳಕ್ಕೆ. ಅಲ್ಲ, ಇಲ್ಲಿ ಎಲ್ಲವೂ ಬಾಯಿ ಮಾತಲ್ಲೇ ಆಗಿರುವಂತದ್ದು, ನೀವ್ ಹೇಳ್ತಾ ಇರೋದು ಬಾಯಿ ಮಾತಲ್ಲೇ ಒಪ್ಕೊಂಡಿರ್ತಾರೆ ಅಂತ ತಗೊಂಡಿರ್ತಾರೆ, ತಗೊಂಡಿರಲ್ಲ, ಸುದೀಪ್ ಅವ್ರು ತಗೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಅನ್ನೋದು ಒಂದು ಕಡೆ. ಯಾವುದೇ ಕಾರಣಕ್ಕೂ ತಗೊಂಡಿಲ್ಲ ಅಂತ ಹೇಳ್ತಾ ಇದೀನಿ. ಅವರು ಬಾಯಿ ಮಾತಲ್ಲಿ ನಾವು ಕೊಟ್ಟಿದೀವಿ, ಆದ್ರೆ ನಾವು ಕೆಲವೊಂದು ದಾಖಲೆಗಳನ್ನ ಇಟ್ಕೊಂಡಿದೀವಿ ಅನ್ನುವಂತ ಪ್ರೊಡ್ಯೂಸ್ ಮಾಡಿ ಸರ್ ಅಲ್ವಾ? ಇಲ್ಲ, ನಿಮ್ಗಾದ್ರು ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತಲ್ವಾ? ನೀವು ಅವತ್ತು ಯಾರು ಕೇಳಿದ್ರಿ ದಾಖಲೆಗಳು ಕೊಡಿ ಅಂತ? ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಸರ್.